बेस्ट मेल एक्टर, बेस्ट फीमेल एक्टर, बेस्ट स्पोर्ट्स इवेंट, बेस्ट अवार्ड गोज टू इडी कर्नाटक के टीम हेगे अंत गोता निम्गे 70 डिग्री हीट आगुवाग एनु माडबेकु 80 डिग्री एनु माडबेकु 100 डिग्री एनु माडबेकु टी अल्ली एनेनेल्ल आगबेकु ಹಾಲು ನೀರನ್ನ ಮಿಕ್ಸ್ ಮಾಡಬಾರದು ಟೀ ಪೌಡರ್ ಯಾವ ಡಿಗ್ರಿಯಲ್ಲಿ ಹಾಕಬೇಕು ಇದೆಲ್ಲ ಗೊತ್ತಾ ನಿಮಗೆ ಹಾಯ್ ಹಲೋ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ 8ನ ಎರಡನೇ ಎಪಿಸೋಡ್ನ ಆಫೀಷಿಯಲ್ ರಿವ್ಯೂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡನೇ ದಿನ ಒಂದನೇ ದಿನ ಹೇಗೆ ಲವ್ ಅವರ ಲವಿಂಗ್ ಮೆಮೊರೀಸ್ನ ಹಂಚಿಕೊಂಡು ಎಂಡ್ ಆಯಿತು ಅದೇ ರೀತಿ ಎರಡನೇ ದಿನ ಮಧ್ಯರಾತ್ರಿಯಿಂದನೇ ನಿಧಿಯವರು ತಮ್ಮ ಲವ್ ಎಕ್ಸ್ಪೀರಿಯನ್ಸ್ನ ಅಥವಾ ರೋಸ್ ಡೇ ಪ್ರಪೋಸಲ್ ಇದನ್ನೆಲ್ಲ ಹೇಳ್ತಾ ಇದ್ರು ಅದರಲ್ಲಿ ಒಂದು ಫ್ರ್ಯಾಂಕ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದರು ಯಶ್ ಅವರು ಅವ್ರಿಗೆ ಬಂದು ಪ್ರಪೋಸ್ ಮಾಡಿರಿ ಫ್ರ್ಯಾಂಕ್ ಮಾಡಿ ಅದು ಹೇಳಿದರು ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗೆ ಸೊ ಅದನ್ನು ವೀಕೆಂಡಲ್ಲಿ ಸುದೀಪ್ ಅವ್ರು ಕೇಳ್ತಾರೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇದರಲ್ಲಿ ಎರಡನೇ ದಿನ ಪ್ರಾರಂಭವಾಗಿದ ತಕ್ಷಣ ಒಂದು ಫನ್ನಿ ಇನ್ಸಿಡೆಂಟ್ ಏನಂದರೆ ಹಾಡು ಪ್ಲೇ ಆಗ್ತಾ ಇರತ್ತೆ ಅಲ್ಲಿ ಒಂದು ಫೋಟೋ ತೆಗೆಯೋಕ್ಕೆ ಬ್ರೋಗೌಡ ಅವರು ತಮ್ಮ ವಾಟರ್ ಬಾಟಲ್ ಬೇರೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಎನಿವೇ ಟಿಕ್ಟಾಕು ಅದೆಲ್ಲ ಯೂಸ್ ಮಾಡಿ ಮಾಡಿ ಅದಕ್ಕೆ ಅಭ್ಯಾಸ ಆದಂಥ ಬ್ರೋಗೌಡ ಅವರು ಅಲ್ಲಿ ಕೂಡ ವಿಡಿಯೋ ಮಾಡೋಕ್ಕೆ ತಮ್ಮ ವಾಟರ್ ಬಾಟಲ್ ಯೂಸ್ ಮಾಡ್ತಾರೆ ಸೊ ಅದು ಸ್ವಲ್ಪ ಫನ್ನಿ ಅನಿಸ್ತು ಅದಕ್ಕೊಂದು ಪಾಸಿಟಿವ್ ಕೊಡೋಣ ಆದರೆ ಮೇನ್ ಬಂದಿದ್ದೇ ಟೀ ಹೇಗೆ ಮಾಡಬೇಕು ಇಡೀ ಕರ್ನಾಟಕಕ್ಕೆ ನಮ್ಮ ಪ್ರಶಾಂತ್ ಸರ್ ಅವರು ಹೇಗೆ ಟೀ ಮಾಡಿಕೊಡ್ಬೇಕು ಅಂತಂದನ್ನ ಕಲಿಸಿದ್ದಾರೆ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ನಿಮಗೆ ಟೀ ಮಾಡೋದು ಗೊತ್ತಿಲ್ಲ ಅಂತಂದರೆ ಅಥವಾ ಟೀ ಮಾಡೋದು ಬರಬೇಕು ಅಂತಂದರೆ ಎರಡನೇ ಎಪಿಸೋಡು ನೋಡಲೇಬೇಕು ನೀವು ಬಿಗ್ ಬಾಸ್ ಇದ್ದಾರೆ ಅಂತ ಎರಡನೇ ಎಪಿಸೋಡು ಪ್ರಶಾಂತ್ ಸರು 70 ಡಿಗ್ರಿ ಇದ್ದಾಗ ಏನು ಮಾಡಬೇಕು 80 ಡಿಗ್ರಿ ಇದ್ದಾಗ ಏನು ಮಾಡಬೇಕು 100 ಡಿಗ್ರಿ ಇದ್ದಾಗ ಏನು ಮಾಡಬೇಕು ಹಾಲು ಮತ್ತು ವಾಟ್ರು ಮಿಕ್ಸ್ ಮಾಡೋಂಗಿಲ್ಲ ಅಂತೆ ಏನೇನೆಲ್ಲ ಮಿಕ್ಸ್ ಮಾಡಬೇಕು ಯಾವಾಗ ಗುಳ್ಳೆಗಳು ಬಂದಾಗ ಎಷ್ಟು ಗುಳ್ಳೆ ಬಂದಾಗ ಏನೇನೆಲ್ಲ ಆಗಬೇಕು ಅನ್ನೋದನ್ನು ಪ್ರಶಾಂತ್ ಸರ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಇದಾದಮೇಲೆ ಒಂದು ಚಟುವಟಿಕೆ ಕೊಡ್ತಾರೆ ಕ್ಲಿಯರ್ ಕಟ್ಟಾಗಿ ಎರಡನೇ ದಿನವೇ ಬಿಗ್ ಬಾಸ್ ತಂಡದವರು ಬಿಗ್ ಬಾಸ್ ನೋಡುವಂಥ ಎಲ್ಲ ಒಂದು ಪ್ರೇಕ್ಷಕರಿಗೆ ಒಂದು ಕ್ಲಿಯರ್ ಮೆಸೇಜ್ ಅಂತಲೇ ಹೇಳ್ಬೋದು ಏನಂತಂದರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದವರು ಯಾರೂ ಸಹ ಸಾಮಾನ್ಯ ವ್ಯಕ್ತಿಗಳು ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಅಂದರೆ ಪ್ರೂವ್ ಅಂದರೆ ಅದನ್ನೇ ತೋರಿಸೋದಕ್ಕೋಸ್ಕರ ಒಂದು ಚಟುವಟಿಕೆ ಕೊಡ್ತಾರೆ ಏನಂದರೆ ಟ್ರೋಫೀಸ್ ಆ್ಯಂಡ್ ಮೆಡಲ್ಸ್ ಇರುತ್ತೆ ಎಲ್ಲ ಮನೆಯಲ್ಲಿರೋರೆಲ್ಲರೂ ಆ ಟ್ರೋಫೀಸ್ ಆ್ಯಂಡ್ ಮೆಡಲ್ಸ್ ಯಾರ್ದು ಅಂತೇಳಿ ಗೆಸ್ ಮಾಡಬೇಕಾಗುತ್ತೆ ಸೊ ಆ ಒಂದು ಚಟುವಟಿಕೆ ಕೊಡ್ತಾರೆ ಆ ಚಟುವಟಿಕೆ ಆದಮೇಲೆ ಒಂದು ನಿಮ್ಮ ನೋಡುಗರ ಒಂದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತಲೇ ಅನ್ಕೋಬೋದು ಯಾಕಂದರೆ ಯಾರ್ಯಾರು ಏನೇನು ಸಾಧನೆ ಮಾಡಿದರೆ ಏನೇನು ಸಾಧನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕಾಗುತ್ತೆ ಮತ್ತು ಮೊದಲನೇದಾಗಿ ಶಂಕರ್ ಅವರು ಅರವಿಂದಿಗೆ ಸಿಕ್ಕಂಥ ಮೆಡಲ್ನ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆ್ಯಂಡ್ ಎಲ್ಲ ಕನ್ನಡಿಗರ್ಸ್ಗೂ ಅರವಿಂದ್ ಅವರ ಬಿಹೈಂಡ್ ಸ್ಟೋರಿ ಕೇಳಿದ್ಮೇಲೆ ಅವ್ರಿಗೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹಲವಾರು ವರ್ಷಗಳು ಕಾನ್ಸ್ಟೆಂಟಾಗಿ ಪ್ರಯತ್ನ ಮಾಡಿದ ನಂತರ ಹಲವಾರು ಸರ್ಜರೀಸ್ ಒಳಗೊಂಡ ಆದಮೇಲೆ ಮತ್ತು ಹಲವಾರು ಇಂಜುರೀಸ್ ಆದಮೇಲೆ 2019 ಅವರು ಬೈಕ್ ರ್ಯಾಲಿಯಲ್ಲಿ ಅವರು ಅವಾರ್ಡ್ನ ಮೆಡಲ್ನ ತೊಗೊತಾರೆ ಅಂತಂದೇಳಿ ಅವರು ಸ್ಟೋರಿ ಹೇಳಿದರು ಆ್ಯಂಡ್ ಆಲ್ಸೋ ಪ್ರಪಂಚದಲ್ಲೇ ಎಷ್ಟು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ರ್ಯಾಲಿಯಲ್ಲಿ ಅದರಲ್ಲಿ ಇಬ್ಬರು ಕನ್ನಡಿಗರು ಟಾಪಲ್ಲಿ ಇದ್ದರು ಅನ್ನೋಂಥ ವಿಷಯನ ಸಹ ಹೇಳಿದರು ಅದಕ್ಕೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದಕ್ಕೊಂದು ಬಿಗ್ ಪಾಸಿಟಿವ್ ಕೊಡ್ಬೋದಲ್ವಾ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಶುಭ ಪುಂಜಾ ಅವರು ನಿಧಿ ಅವ್ರಿಗೆ ಸಿಕ್ಕಂಥ ಅವಾರ್ಡ್ನ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅವ್ರಿಗೆ ಸಿಕ್ಕಂಥ ಫಿಲಿಮ್ ಫೇರ್ ಅವಾರ್ಡು ಸೊ ಅದನ್ನು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಅದರ ಬಿಹೈಂಡ್ ಸ್ಟೋರಿನೂ ಅವ್ರು ಹೇಳ್ತಾರೆ ಮತ್ತು ಮೂರನೇದಾಗಿ ನಮ್ಮ ಪುಟ್ಟಗೌರಿ ಅಜ್ಜಿ ಚಂದ್ರಕಲಾ ಅವರು ಕರೆಕ್ಟಾಗಿ ಗೀತಾಗೆ ಇದು ಸಿಕ್ಕಿರೋದು ಅವಾರ್ಡ್ ಅಂತೇಳಿ ಅವರು ಸಹ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆ್ಯಂಡ್ ಗೀತಾ ಅವರು ಸಹ ಅದಕ್ಕೆ ಬಂದು ಬಿಹೈಂಡ್ ಸೀನ್ಸ್ ಅಂದರೆ ಅದಕ್ಕಿದ್ದಂಥ ನೆನಪುಗಳನ್ನ ಅವ್ರು ಶೇರ್ ಮಾಡ್ತಾರೆ ಆ್ಯಂಡ್ ಸಿಂಗಿಂಗಲ್ಲಿ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ರು ಅವರು ಬಾಡಿನ ನೋಡಿ ಅವರಿಗೆ ಆದಂಥ ಬಾಡಿ ಶೇಮಿಂಗ್ ಆಗಿರ್ಬೋದು ಅಥವಾ ಅವರು ತಂದೆ ತಾಯಿ ಅವ್ರಿಗೆ ಸಪೋರ್ಟ್ ಮಾಡದೇ ಇರುವಂಥದ್ದಾಗಿರ್ಬೋದು ಎಷ್ಟೋ ವಿಷಯಗಳನ್ನ ಅವ್ರು ಹಂಚ್ಕೊಳ್ತಾರೆ ಮತ್ತು ಎಮೋಷ್ನಲ್ ಕೂಡ ಆಗ್ತಾರೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟಿಕ್ಟಾಕರ್ ಆದಂಥ ದಿವ್ಯಶ್ರೀ ಅವರು ಕರೆಕ್ಟಾಗಿ ಇದು ದಿವ್ಯಾ ಸುರೇಶ್ ಅವ್ರದ್ದೇ ಅವಾರ್ಡ್ ಅಂತೇಳಿ ಮಾಡ್ಲಿಂಗಲ್ಲಿ ಬಂದಂಥ ಅವಾರ್ಡ್ನ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ದಿವ್ಯಾ ಸುರೇಶ್ ಅವರು ಕೂಡ ಸೇಮ್ ಅವ್ರಿಗಿದ್ದಂಥ ಬಿಹೈಂಡ್ ಸ್ಟೋರಿನ ಶೇರ್ ಮಾಡ್ತಾರೆ ಅದು ಸ್ವಲ್ಪ ಏನಂತಾರೆ ಎಮೋಷ್ನಲ್ ಆಗಿ ಪ್ರತಿ ಹುಡುಗಿರಿಗೂ ಪ್ರೌಡ್ ಆಗುವಂಥ ಒಂದು ಸ್ಟೋರಿನ ಶೇರ್ ಮಾಡ್ತಾರೆ ಯಾಕಂದರೆ ನಾರ್ಮಲಾಗಿ ಇರುವಂಥ ಹುಡುಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಟೀಸ್ ಮಾಡ್ತಾಯಿದ್ರು ಬಾಡಿ ಶೇಮಿಂಗ್ ಮಾಡ್ತಾಯಿದ್ರು ಆಮೇಲೆ ಈ ಥರ ಎಲ್ಲ ರ್ಯಾಗಿಂಗ್ ಮಾಡ್ತಾಯಿದ್ರು ಅಂತೆಲ್ಲ ಆ ಥರ ಇರೋ ಹುಡುಗಿನ ಮಾಡ್ಲಿಂಗಲ್ಲಿ ಹೇಗೆ ತಾನು ಪ್ರೈಸ್ ವಿನ್ ಆದ ಅನ್ನೋಂಥ ಸ್ಟೋರಿನ ಅವರು ಶೇರ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಗು ವಿಶ್ವನಾಥ್ ಅವ್ರು ಬಂದುಬಿಟ್ಟು ಚಂದ್ರಕಲಾ ಅವ್ರಿಗೆ ಬಂದಂಥ ಅವಾರ್ಡ್ನ ರಾಂಗಾಗಿ ಗೆಸ್ ಮಾಡಿ ಬೇರೆಯವ್ರು ಬಂದಿದೆ ಅಂತಂತಾರೆ ಬಟ್ ಆಮೇಲೆ ಚಂದ್ರಕಲಾ ಅವರು ತಮಗೆ ಬಂದಂಥ ಅವಾರ್ಡ್ ಬಗ್ಗೆ ಮತ್ತು ತಾವು ಯಾವ ಸಿಚುವೇಶನಲ್ಲಿ ಆ ಅವಾರ್ಡ್ನ ವಿನ್ ಆದರು
ತನ್ನ ಮಗ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ ಆಗಿದ್ರು, 7-8 ಸೀರಿಯಲ್ಸ್ನ ಮಾಡೋ ಟೈಮಲ್ಲಿ ಸಿನಿಮಾಗೆ ಒಪ್ಪಿಕೊಂಡು ಆ ಸಿನಿಮಾದಲ್ಲಿ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿ ಆ ಒಂದು ಅವಾರ್ಡ್ನ ತೊಗೊಂಡಿರೋ ಸ್ಟೋರಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಪ್ರಶಾಂತ್ ಸರ್ ಅವರು, ಸೈಂಟಿಫಿಕಲಿ ಪ್ರೂವನ್ ಆದಂಥ ಪ್ರಶಾಂತ್ ಸರ್ ಅವರು ಶಿವಪುಂಜೆಗೆ ಬಂದಂಥ ಅವಾರ್ಡ್ನ ರಾಂಗ್ ಗೆಸ್ ಮಾಡಿ ಲಾಸ್ಟಿಗೆ ಕವರ್ ಮಾಡಿದ್ರು. ಅದು ಬೇಕಂತ ಮಾಡಿದ್ರು, ಬ್ಯಾಡ್ ಅಂತ ಮಾಡಿದ್ರು, ನಮಗೆ ಬೇರೆ ವಿಷಯ. ಬಟ್ ರಾಂಗಾಗಿ ಹೇಳಿದರು ಇದು ಬೇರೆಯವ್ರಿಗೆ ಬಂದಿದ್ದೆ ಅಂತ. ಬಟ್ ಶಿವಪುಂಜೆ ಅವರು, ಇಲ್ಲ ಇದು ನನಗೆ ಮುಗ್ಗಿನ ಮನಸ್ಸಿಗೆ ಬಂದಿರುವಂಥ ಅವಾರ್ಡ್, ಅದ್ರ ಹಿಂದಲ್ಲಿ ಬಿಹೈಂಡ್ ಸ್ಟೋರಿನೂ ಅವರು ಹೇಳಿದರು. ಆ್ಯಂಡ್ ಆಲ್ಸೋ ಅವರು ಇಡೀ ಜನ ಹೇಗೆ ಅನ್ಕೊತಿದ್ರು ಅದಕ್ಕೆ ತದ್ವಿರುದ್ಧ ಕ್ಯಾರೆಕ್ಟರ್ ಅನ್ನೋದನ್ನು ಸಹ ಸ್ವಲ್ಪ ಈಗಾಗಲೇ 2 ದಿನದಲ್ಲಿ ಕರ್ನಾಟಕ ಜನತೆಗೆ ಅವರು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಹ ಗಮನಿಸಬೇಕಾದಂಥ ವಿಷಯನೇ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ರಾಜೀವ್ ಅವರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ, ಇದು ವಿಶ್ವಗೆ ಬಂದಿರುವಂಥ ಅವಾರ್ಡ್ ಅಂತೇಳಿ. ಸಿಂಗರ್ ವಿಶ್ವ ಅವ್ರಿಗೆ ಮಗು ವಿಶ್ವ ಅವ್ರಿಗೆ ಬಂದಂಥ ಅವಾರ್ಡ್ ಇದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವರು ಸಹ ಅದರ ಬಿಹೈಂಡ್ ಸ್ಟೋರಿನ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಒಂದು ಹಾಡನ್ನ ಸಹ ಹೇಳ್ತಾರೆ. ಆ್ಯಂಡ್ ಸಚ್ ಎ ಟ್ಯಾಲೆಂಟೆಡ್ ಮೆಚೂರ್ ಸಿಂಗರ್ ಅಂತಲೇ ಹೇಳ್ಬೋದು ಅವರು. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೇ ಇಷ್ಟು ಚಿಕ್ಕ ಕಪ್ ಇತ್ತು, ಅದನ್ನು ಯಾರೂ ಕರೆಕ್ಟಾಗಿ ಗೆಸ್ ಮಾಡ್ತಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ಗೀತಾ ಅವರು ಸಹ ಅದು ಬೇರೆ ಯಾರಿಗೆ ಬಂದಿದೆ ಅಂತ ಅಂದ್ಕೊಂಡ್ರು. ಬಟ್ ಅದು ನಮ್ಮ ಅರವಿಂದ್ ಅವರಿಗೆ ಬಂದಂಥ ಚಿಕ್ಕ ಹುಡುಗನಲ್ಲಿ ಇದ್ದಾಗ ಸಿಂಗಿಂಗಲ್ಲಿ ಬಂದಂಥ ಚಿಕ್ಕ ಕಪ್ಪು, ಅದು ಕೂಡ ಒಂಥರ ಕ್ಯೂಟಾಗಿತ್ತು. ನೆಕ್ಸ್ಟು ನಮ್ಮ ನಿರ್ಮಲಾ ಅವರು ಸಹ ಒಂದು ಚಿಕ್ಕ ಅವಾರ್ಡ್ ಇತ್ತು, ಅದು ರನ್ನಿಂಗ್ ರೇಸಲ್ಲಿ ದಿವ್ಯಾ ಸುರೇಶ್ ಅವ್ರಿಗೆ ಸಿಕ್ಕಂಥ ಅವಾರ್ಡ್, ಅದನ್ನು ಸಹ ಅವರು ಗೆಸ್ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವರು ಬಂದುಬಿಟ್ಟು ಒಂದು ನಾಯಿ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಅದು ಎಷ್ಟು ಫನ್ನಿ ಇದೆ ಅಂತೇಳಿ ನೀವೇ ನೋಡಿ ತಿಳ್ಕೋಬೇಕು. ಡಾಗ್ಸ್ ಅದೇ ವಾಕಿಂಗ್ ಕರ್ಕೊಂಡೋಗಿ ಅಲ್ಲೇ ಮೇನ್ ರೋಡಲ್ಲೇ ಪೂಪ್ ಮಾಡಿಸ್ತಾರೆ ಅನ್ನೋಂಥ ವಿಷಯದ ಬಗ್ಗೆ ಅವರು ಕೋರ್ಟಿಗೆ ಹೋಗ್ಬೇಕು, ಸೀರಿಯಸ್ ಇಶ್ಯೂ ಅನ್ನೋ ಥರ ಮಾತಾಡಿದರು. ಸೊ ಅದು ಎಷ್ಟು ಸೀರಿಯಸ್, ನಮಗೆ ಅದಕ್ಕೂ ಬೇರೆ ಸೀರಿಯಸ್ ಮ್ಯಾಟರ್ಸ್ ಗೊತ್ತು, ಬಟ್ ಅದು ಎಷ್ಟು ಸೀರಿಯಸ್ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಗ್ರಾಸ ಆಗುತ್ತೆ ಗ್ಯಾರಂಟಿ. ವೀಕೆಂಡಲ್ಲಿ ಸುದೀಪ್ ಅವ್ರು ಬಂದಾಗ ನೋಡೋಣ, ಆವಾಗ ನೋಡೋಣ. ಸೊ ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಕೊಡ್ತಾರೆ. ಆ್ಯಂಡ್ ಈ ಟಾಸ್ಕ್ ಒನ್ ಆಫ್ ದ ಪ್ಲೇಟ್ ಚೇಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. 2ನೇ ದಿನವೇ ಒಂಥರ ಬಿಗ್ ಬಾಸು ನಿಮ್ಮೆಲ್ಲರದಲ್ಲ, ನಂದೇ ನಡೆಯೋದು ಅಂತೇಳಿ ಹಿಂಗೆ ಪ್ಲೇಟ್ನ ಚೇಂಜ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ಟಾಸ್ಕ್ ಏನಪ್ಪ ಅಂತಂದರೆ ನಾಮಿನೇಟ್ ಆದವರು ಸೇಫ್ ಆಗಿರೋರ ಮೇಲೆ ಆಟನ ಆಡ್ಬೋದು. ಆ್ಯಂಡ್ ಅವರು ಯಾವುದೇ ಅಪೋನೆಂಟ್ನ ಚೂಸ್ ಮಾಡ್ಬೋದು, ಸೇಫ್ ಆಗಿರೋ ಅಪೋನೆಂಟ್ನ ಯಾರನ್ನೇ ಆಗಲಿ ಚೂಸ್ ಮಾಡ್ಬೋದು. ಬಿಗ್ ಬಾಸ್ ಯಾವ ಟಾಸ್ಕ್ನ ಕೊಡ್ತಾರೋ ಅವ್ರಿಗೆ ಅದರಲ್ಲಿ ಏನಾದರೂ ಅವ್ರು ವಿನ್ ಆದರೆ ನಾಮಿನೇಟ್ ಆದವರು ಸೇಫ್ ಆಗ್ತಾರೆ, ಆ್ಯಂಡ್ ಸೇಫ್ ಆಗಿರೋರು ನಾಮಿನೇಟ್ ಆಗ್ತಾರೆ. ಆ್ಯಂಡ್ ವೈಸ್ ವರ್ಸ್ ಆಗಿ ನಾನು ಹೇಳಿದ್ನಲ್ಲ ಆಗಲೇ ಪ್ಲೇಟ್ನ ಟರ್ನ್ ಮಾಡ್ದಂಗಿತ್ತು ಅಂತ, ಅದಕ್ಕೊಂದು ಬಿಗ್ ಪಾಸಿಟಿವ್ನೇ ಕೊಡ್ಬೋದು. ಯಾಕಂದರೆ ಎಲ್ಲರೂ ತಾವು ಅಂದ್ಕೊಂಡಿದ್ದೆ ತಾವು ಪ್ಲ್ಯಾನ್ ಮಾಡಿದ್ದೇ ಆಗುತ್ತೆ ಅಂತ ಅಂದ್ರೆ. ಮತ್ತು ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವರು ಕೂಡ ಅವರು ಸಜೆಷನ್ ಕೊಡ್ತಾಯಿದ್ರು ಯಾರ್ಯಾರನ್ನ ಅಪೋನೆಂಟಾಗಿ ತೊಗೋಬೇಕು, ಅವ್ರ ಮೈಂಡ್ಸೆಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ. ಸೊ ಅವರು ಸಹ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಮಗು ವಿಶ್ವ ಅವರ ವಿರುದ್ಧ ಅವರು ಆಟನ ಆಡೋಕ್ಕೆ ಅವರು ಡಿಸೈಡ್ ಮಾಡಿದರು. ಆ್ಯಂಡ್ ಆಲ್ಸೋ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಪ್ರಶಾಂತ್ ಸರ್ ವರ್ಸಸ್ ಮಗು ವಿಶ್ವ ಅಂತಂದರೆ ಯಾರು ಗೆಲ್ಲಿತಾರಂತೆ ನಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಿತ್ತು. ಬಟ್ ಆದರೂ ಫಸ್ ಮನೆಯೊಳಗಿರೋರೆಲ್ಲರೂ ಸಹ ವಿಶ್ವಗೆ ಸ್ವಲ್ಪ ಬೂಸ್ಟ್ ಮಾಡ್ತಾಯಿದ್ರು, ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಆದರೂ ಅಲ್ಟಿಮೇಟಾಗಿ ಪ್ರಶಾಂತ್ ಅವರು ವಿನ್ ಆದರು. ಆ್ಯಂಡ್ ಪ್ರಶಾಂತ್ ಸರ್ ಸೇಫು, ಆ್ಯಂಡ್ ವಿಶ್ವ ಈಗ ನಾಮಿನೇಟ್ ಆಗಿದ್ದಾರೆ. ಮತ್ತು ಇದರೆಲ್ಲರ ನಡುವೆ ನಮ್ಮ ಕ್ರಿಕೆಟರ್ ರಾಜೀವ್, ಆ್ಯಕ್ಟರ್ ರಾಜೀವ್ ಅವರ ಕಾಮೆಂಟ್ರಿ ಮಾತ್ರ ನೀವು ಕೇಳಬೇಕು. ಈ ಟಾಸ್ಕ್ ನಡೀಬೇಕಾದ್ರೆ ಒಂದು ಕ್ರಿಕೆಟ್ ನೋಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಅವ್ರ ಕಾಮೆಂಟ್ರಿ ಆಲ್ಸೋ ಒಂಥರ ಕಾಮಿಡಿ ಆಗಿದೆ, ಅದಕ್ಕೊಂದು ಪಾಸಿಟಿವ್ನ ಕೊಡೋಣ. ಸೊ ಇದಾದ ನಂತರ ಇಮಿಡಿಯೇಟಾಗಿ ಬಿಗ್ ಬಾಸ್ TV ಆನ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ TV ಆನ್ ಆಗಿದ ತಕ್ಷಣ ಏನು ಬರುತ್ತೆ ಏನಿಲ್ಲ ಅಂತೇಳಿ ಎಲ್ಲರೂ ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಮಂಜು ಅವ್ರದ್ದು ಒಂದು ಒಳ್ಳೆಯ ಪೈಲ್ವಾನ್ ಫೋಸಲ್ಲಿರುವಂಥ ಅವರ ಅಮ್ಮ ಮತ್ತು ಚಿಕ್ಕಮ್ಮ ಜೊತೆ ಇರುವಂಥ ಫೋಟೋ ಬರುತ್ತೆ, ಅದನ್ನು ರೀಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ತಮಾಷೆ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಅದೆಲ್ಲ ಒಂದು ಇತ್ತು. ಆಮೇಲೆ ಅದಾದ ನಂತರ ಮಂಜು ಅವ್ರಿಗೆ ಮತ್ತು ದಿವ್ಯ ಸುರೇಶ್ ಅವ್ರಿಗೆ ಮನೆಯವರೆಲ್ಲ ಸೇರಿಕೊಂಡು ನೀವೊಂದು ಲವ್ ಸ್ಟೋರಿ ಕ್ರಿಯೇಟ್ ಮಾಡಿಬಿಟ್ಟು ಅವರು ಒಂದಿನದ ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿ ಅಂತೆಲ್ಲ ಸಜೆಸ್ಟ್ ಮಾಡಿಬಿಟ್ಟು ಮಾಡ್ತಾರೆ. ಅಂದು ಮಂಜು ಅವರ ಲೋಕಲ್ ಕಾಮಿಡಿ ಆ್ಯಂಡ್ ಲೋಕಲ್ ಪಂಚಸ್ ಮತ್ತು ಲೋಕಲ್ ಲ್ಯಾಂಗ್ವೇಜು ಭಾಳಷ್ಟು ಫನ್ನಿಯಾಗಿತ್ತು, ಅದಕ್ಕೊಂದು ಬಿಗ್ ಪಾಸಿಟಿವ್ನ ಕೊಡ್ಬೋದು. ಬಟ್ ಈ ಒಂದು ಇದನ್ನು ನಾವು ಆಲ್ರೆಡಿ ಪ್ರತಿ ಸೀಸನಲ್ಲೂ ನೋಡಿ ನೋಡಿ ನನಗಂತೂ ಬೇಜಾರಾಗಿದೆ, ನಿಮಗೆ ಬೇಜಾರಾಗಿದೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಖಂಡಿತ ನೆಗೆಟಿವ್ ಕೊಡಲೇಬೇಕಾಗತ್ತೆ. ಸೊ
ನೋ ಆಪ್ಷನ್ಸ್. ಯಾಕಂದರೆ ಇದು ಫನ್ನಿ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಫಾರ್ ಇಟ್ ಈಸ್ ಫನ್ನಿ ಇಟ್ ಈಸ್ ಪಾಸಿಟಿವ್ ಓನ್ಲಿ. ಬಟ್ ಅದೇ ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಂತಂದು ನಾನು ಆಶೆ ಪಡ್ತೀನಿ. ಯಾಕಂದರೆ ಇದು ಪ್ರತಿ ಸೀಸನಲ್ಲೂ ಒಂದು ಲವರ್ಸ್ ಅವರು ಲವರ್ಸ್ ಆಗಿ ಆ್ಯಕ್ಟ್ ಮಾಡೋದು ಅದೆಲ್ಲ ಪ್ರತಿ ಎಪಿಸೋಡಲ್ಲೂ ಪ್ರತಿ ಸೀಸನಲ್ಲೂ ನಡೀತಾ ಇರುವಂಥ ವಿಷಯನೇ, ಅದರಲ್ಲಿ ಡಿಫ್ರೆಂಟ್ ಏನಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೆಗೆಟಿವ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಂಜು ಅವರ ಒಂದು ಸರದಿ ಬರುತ್ತೆ. ಆ್ಯಂಡ್ ಮಂಜು ಅವರು ಟಾಸ್ಕಲ್ಲಿ ರಘುಗೌಡ ಅವ್ರನ್ನ ಆಪೋಸಿಟಾಗಿ ಚೂಸ್ ಮಾಡ್ತಾರೆ. ಸೊ ಈಗ ನಮ್ಮ ರಘುಗೌಡ ಅವರು ಏನು ಮಾಡ್ತಾರೆ ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಭಾಳ ಸೈಲೆಂಟಾಗಿ ಅವರು ಗೇಮ್ನ ಆಡ್ತಾ ಇದ್ರು. ಬಟ್ ನಮ್ಮೆಲ್ಲರ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು, ಮಂಜು ಅವರು ಎಷ್ಟೆಲ್ಲ ಕನ್ಫ್ಯೂಸ್ ಆಗಿ ಏನೆಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಅವ್ರಿಗೆ ಏನೆಲ್ಲ ಆದರೂ ಸಹ ಫೈನಲಾಗಿ ಅವರು ನಿಧಾನವಾಗಿ ಥಿಂಕ್ ಮಾಡಿ ಗೇಮ್ನ ಅವ್ರು ವಿನ್ ಆದರು. ಸೊ ಈಗ ರಘುಗೌಡ ಅವರು ನಾಮಿನೇಟ್ ಆದರು ಆ್ಯಂಡ್ ಮಂಜು ಅವರು ಸೇಫ್ ಆದರು. ಸೊ ಇದರೆಲ್ಲದರ ನಡುವೆ ಆಟ ಆಡುವಾಗ ಮಂಜು ಅವರ ಕಾಮಿಡಿ ಟೈಮಿಂಗ್ಸ್ ಮಾತ್ರ ಸೂಪರ್ ಆಗಿತ್ತು. ಸೊ ಅದು ಒಂದು ಮಾತು ಹೇಳಲೇಬೇಕು. ಮತ್ತು ನೀವೆಲ್ಲರೂ ಬಿಗ್ ಬಾಸ್ ನೋಡ್ತಾ ಇರೋರೆಲ್ಲ ಯಾಕೆ ಇನ್ನೂ ಕಾಂಟ್ರವರ್ಸಿ ಬಂದಿಲ್ಲ, ಯಾಕೆ ಇನ್ನೂ ಎಮೋಷ್ನಲ್ ಆ್ಯಂಗಲ್ ಬಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಿರೋರು ಎಲ್ಲರಿಗೂ ಟಕ್ ಅಂತಲೇ ಶಿಫ್ಟ್ ಆಗೋಯ್ತು. ಏನಂದರೆ ಇಷ್ಟು ಕಾಮಿಡಿಯಾಗಿ ನಡೀತಾ ಹೋದಂಥವ್ರು, ಆಮೇಲೆ ಮಂಜು ಮತ್ತು ದಿವ್ಯಶ್ರೀ ನಡುವೆ ಇಷ್ಟೆಲ್ಲ ಕಾಮಿಡಿ ಆಗ್ತಾಯಿದ್ದಂಗೆ ಸಡನ್ನಾಗಿ ದಿವ್ಯಶ್ರೀ ಅವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಬಾತ್ರೂಮ್ಗೆ ಹೋಗಿ ಅಳ್ತಾರೆ, ಆಮೇಲೆ ಅಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ಡಿಸ್ಕಸ್ ಮಾಡ್ತಾರೆ ಯಾಕೆ ಅಳ್ತಾ ಇದ್ದೀರಿ ಅಂದಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಶಾಂತ್ ಅವರು ಮಾತಾಡಿದಂಥ ಮಾತು ಅವ್ರಿಗೆ ಹರಟ್ಟಾಗಿ ಯಾಕೆ ಅಳ್ತಾ ಇದ್ದಾರೆ ಅನ್ನೋಂಥ ವಿಷಯನ. ಸೊ ಅವ್ರು ಅಳೋದು ನೋಡಿ ನನಗೂ ಅಳು ಬರಲಿಲ್ಲ, ಬಟ್ ನೆಗೆಟಿವ್ ಕೊಡ್ತೀನಿ. ಯಾಕಂದರೆ ಇದು ಸೇಮ್ ಓಲ್ಡ್ ಸ್ಟಾಫ್ ಅಗೇನ್ ಎವ್ರಿ ಸೀಸನಲ್ಲಿ ಆಗೋದೆ. ಸೊ ಅದಕ್ಕೆ ನೆಗೆಟಿವ್ ಕೊಟ್ಟಿರೋದು. ಮಿಡ್ ನೈಟಲ್ಲಿ ಗೀತಾ ಅವರು ಹಾಡಾಡ್ತಾ ಇರ್ತಾರೆ ಆ್ಯಂಡ್ ಬ್ರೋಗೌಡ ಅವರು ಸ್ವಲ್ಪ ಎಮೋಷ್ನಲ್ ಆಗಿ ಅಳ್ತಾ ಇರ್ತಾರೆ. ನಾವೆಲ್ಲರೂ ಯಾಕಪ್ಪ ಅಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಕ್ಕೆ ಮೊದಲೇ ಬ್ರೋಗೌಡ ಅವರು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಾರೆ, ತಮ್ಮ ಮನೆ ಮತ್ತು ಫ್ರೆಂಡ್ಸ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊತೀನಿ ಅದಕ್ಕೆ ಅಳ್ತಾ ಇದ್ದೀನಿ ಅಂತೇಳಿ ಕ್ಲಾರಿಟಿ ಕೊಡ್ತಾರೆ. ಬಿಗ್ ಬಾಸ್ ಎಂಡ್ ಆಗುತ್ತೆ ಆ್ಯಂಡ್ ಅದರ ಎಂಡ್ ಆಗಕ್ಕೆ ಮುಂಚೆ ರಘುಗೌಡ ಅವರು ಮತ್ತು ಗೀತಾ ಅವರು ಮತ್ತು ಬ್ರೋಗೌಡ ಅವರು ಶುಭ ಪುಂಜ ಬಗ್ಗೆ ಮತ್ತು ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ಯಾವ ಥರ ಅವ್ರು ನೋಡಿ ಜಡ್ಜ್ ಮಾಡ್ತಾಯಿದ್ರು ಅನ್ನೋಂಥ ವಿಷಯ ಬಗ್ಗೆ ಎಲ್ಲ ಮಾತಾಡಿದರು. ಜನ ಹೇಗೆ ಡಿಸೈಡ್ ಮಾಡ್ತಾರೆ ಒಬ್ಬ ಆ್ಯಕ್ಟರ್ನ ಆ್ಯಕ್ಟ್ರೆಸ್ನ, ಮತ್ತು ನಾವು ಅಂದರೆ ತಾವುಗಳು ಇಷ್ಟೆಲ್ಲ ಮೆಚೂರ್ ಆಗಿದ್ದರು ಅವರು ಹೇಗೆ ಜಡ್ಜ್ ಮಾಡ್ತಾ ಇದ್ರು ಅನ್ನೋಂಥ ವಿಷಯನ ಕೂಡ ಶೇರ್ ಮಾಡ್ತಾರೆ. ಸೊ ಇದರೊಂದಿಗೆ ಎರಡನೇ ಎಪಿಸೋಡು ಎಂಡ್ ಆಗುತ್ತೆ. ಸೊ ಫೈನಲಿ ಇಷ್ಟೆಲ್ಲ ಆಯಿತು, ಎರಡನೇ ದಿನದಲ್ಲಿ ಇಷ್ಟು ನೆಗೆಟಿವ್ ಆಯಿತು, ಇಷ್ಟು ಪಾಸಿಟಿವ್ ಆಯಿತು. ಇದು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬಿಗ್ ಬಾಸ್ ಅಫೀಷಿಯಲ್ ರಿವ್ಯೂಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಇನ್ನೇನು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಹತ್ರಪ್ಪ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.